ಅದು ಬೆಂಗಳೂರಿನ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಬಹುಶಃ 22 ದಿನಗಳ ನಂತರ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ತಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ಏ ಬಾಗಲಾಕ್ರೆ ಅದು ಯಾರದು ಹೊರಗಡೆ ಇರ್ರಿ ಎಲ್ಲ ಬಾರ್ರಾಜ್ ಒಳಗಡೆ ಕೂತ್ಕೊಳ್ಳಿ ಎಲ್ಲ ಬಾಗಿಲು ತೆಗಿಬೇಡಪ್ಪ ಅಲ್ಲಿ ವಾಯ್ಸ್ ಟೋಟಲ್ ಬಿದ್ದೋಗಿದೆ ನಮ್ಮ ಕತ್ತರಲ್ಲಿ ತಮಗೆಲ್ಲರಿಗೂ ಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿನ ಈಗೇನು ಸುಮಾರು 61 ವಿಧಾನಸಭಾ ಕ್ಷೇತ್ರಗಳ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಮುಗಿಸಿದ್ದೇವೆ ಸುಮಾರು 6700 ಕಿಲೋಮೀಟರ್ ಇವತ್ತು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಪೂರೈಸಿರತಕ್ಕಂತದ್ದೇನಿದೆ ಕೆಲವು ನಮ್ಮ ವಿರೋಧ ಪಕ್ಷಗಳಿಗೆ ನಮ್ಮ ಪಕ್ಷದ ಎದುರಾಳಿಗಳಿಗೆ ಜೆಡಿಎಸ್ ನ ಅಸ್ತಿತ್ವ ಕೇವಲ 3-4 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿರತಕ್ಕಂತ ಅಸ್ತಿತ್ವ ಅಂತಕಂತ ಒಂದು ಲಘುವಾದ ಮಾತುಗಳಿಗೆ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಅದರ ಜೊತೆಗೆ ಬಿಜಾಪುರ ಬಾಗಲಕೋಟೆ ಅಲ್ಲೂ ಸಹ ಅತ್ಯಂತ ಉತ್ಸಾಹದಲ್ಲಿ ಜನತೆಯ ಬೆಂಬಲ ರಾತ್ರಿ 1-2 ಗಂಟೆವರೆಗೆ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಉತ್ತರ ಕರ್ನಾಟಕದ ಭಾಗದ ಜನತೆಯಲ್ಲಿ ಆ ಭಾಗದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಅವರೆಲ್ಲರಿಗೂ ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಭ್ರಮನಿರಸನ ಏನಾಗಿದೆ ನಾನು ಇನ್ನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡದೆ ಇರತಕ್ಕಂತ ಕ್ಷೇತ್ರಗಳಲ್ಲಿ ನನ್ನ ರಥಯಾತ್ರೆಯ ವಾಹನಗಳು ಹೋಗಬೇಕಾದರೆ ಆ ಜನರ ಒಂದು ಭಾವನೆಗಳು ಆ ಜನರ ಭಾವನೆಗಳು ಕುಮಾರಣ್ಣ ಅವರೇ ಒಬ್ಬ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಮ್ಮಿಂದ ಘೋಷಣೆ ಮಾಡಿ ನಾವು ನಿಮ್ಮ ಋಣದಲ್ಲಿದ್ದೇವೆ ಈ ಬಾರಿ ನಿಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥದ್ದು ಹಲವಾರು ಕ್ಷೇತ್ರಗಳಲ್ಲಿ ಸ್ವಪ್ರೇರಣೆಯಿಂದ ಹಳ್ಳಿಯ ಜನತೆ ಕೂಗ್ತಕ್ಕಂಥದ್ದನ್ನು ಕೇಳಿದ್ದೇನೆ ನನ್ನ ವಾಹನವನ್ನು ನಿಲ್ಲಿಸಿ ಆ ರೀತಿ ನನ್ನ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಪ್ರಾರಂಭ ಏನಾಗಿದೆ ನಮ್ಮ ಪಕ್ಷದ ಗುರಿ 123 ಗುರಿಯನ್ನು ಇಟ್ಕೊಂಡೇನು ಹೊರಟಿದ್ದೇವೆ ಇವತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಆ ಗುರಿಯನ್ನು ಮುಟ್ಟುತ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗೆ ಮೂಡಿದೆ ಕಾಂಗ್ರೆಸ್ಸು ಬಿಜೆಪಿ ಪಕ್ಷಗಳ ಸರ್ವೆ ರಿಪೋರ್ಟ್ಗಳು ವಾರದ ಸರ್ವೆ ರಿಪೋರ್ಟು ತಿಂಗಳ ಸರ್ವೆ ರಿಪೋರ್ಟು ಅದು ಯಾವುದು ನನಗೆ ಆತಂಕವನ್ನು ಉಂಟು ಮಾಡತಕ್ಕಂಥ ಪ್ರಶ್ನೆ ಇಲ್ಲ ನಾನು ಹತ್ತಿರದಿಂದ ಜನರ ನಾಡಿಮಿಡಿತವನ್ನು ಏನು ಗಮನಿಸಿದ್ದೇನೆ ಅರ್ತಿದ್ದೇನೆ ನನ್ನ ವಿಶ್ವಾಸ ಇವತ್ತು ದುಪ್ಪಟ್ಟು ಹೆಚ್ಚಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನು ಮೊನ್ನೆ ದಿನ ನಾನು ಕೊನೆಯ ಹಂತದಲ್ಲಿ ಏನು ಪ್ರಚಾರ ಮುಗಿಸಿ ಬಂದಿದ್ದೇನೆ ಬಳ್ಳಾರಿಯ ಸೊಂಡೂರು ತಾಲೂಕಿನಲ್ಲಿ ನಂತರ ಮತ್ತೆ ಮೊನ್ನೆ ಸಿಂದಿಗೆಗೆ ನಮ್ಮ ಅಭ್ಯರ್ಥಿ ಏನು ಅಕಾಲಿಕವಾಗಿ ಮರಣ ಹೊಂದಿದ್ರು ಸಿಂದಿಗೆಯ ಶಿವಾನಂದ ಪಾಟೀಲ್ ಅವರು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೇನು ಹೋಗಿದ್ದೆ ಅವರ ಕುಟುಂಬದ ಅವರ ಧರ್ಮಪತ್ನಿ ವಿಶಾಲಾಕ್ಷಿ ಅವರಿಗೆ ನನ್ನ ಸಹೋದರಿ
ಅವರನ್ನ ಇವತ್ತು ಅಭ್ಯರ್ಥಿ ಮಾಡತಕ್ಕಂತದ್ದು ಅಧ್ಯಕ್ಷರು ನಾವು ತೀರ್ಮಾನ ಮಾಡಿದ್ದೇವೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಧಿಗಿನಲ್ಲಿ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಆಗಿತ್ತು ಅಧಿಕೃತ ಅಭ್ಯರ್ಥಿ ಶಿವಾನಂದ ಪಾಟೀಲ್ ವಿಶಾಲಾಕ್ಷಿ ಅಂತ ಹೇಳಿ ವಿಶಾಲಾಕ್ಷಿ ಪಾಟೀಲ್ ಶಿವಾನಂದ ಪಾಟೀಲ್ ಅಂತ ಹೇಳಿ ಅವರನ್ನು ಅಭ್ಯರ್ಥಿಯಾಗಿ ಅಲ್ಲಿ ಘೋಷಣೆ ಮಾಡಿದ್ದೇನೆ ಮೊನ್ನೆ ಶ್ರದ್ಧಾಂಜಲಿ ಸಭೆಯಲ್ಲಿ ಇಬ್ರಾಹಿಂ ಸಾಹೇಬ್ ಅವರ ಅನುಮತಿ ಮೇರೆಗೆ ಘೋಷಣೆ ಮಾಡಿದ್ದೇವೆ ಅಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಇವತ್ತಿನ ಸಭೆ ಕರೆದಂತ ಉದ್ದೇಶ ಈಗಾಗಲೇ ಏನು 61 ಕ್ಷೇತ್ರಗಳಲ್ಲಿ ಈ ಪ್ರವಾಸ ಮುಗಿಸಿದ್ದೇವೆ ಮುಂದಿನ ಟಾಸ್ಕ್ ಗಳನ್ನು ಕೊಡಬೇಕಲ್ಲ ಅವರಿಗೆ ಮನೆ ಮನೆಗೆ ಪಂಚರತ್ನ ಅಂತಕಂತ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿ ಮನೆಗಳಿಗೆ ಕರಪತ್ರಗಳನ್ನು ಹಂಚತಕ್ಕಂತದಕ್ಕೆ ಇವತ್ತು ಪಕ್ಷದ ಮುಖಂಡರುಗಳು ಪಕ್ಷದ ಅಭ್ಯರ್ಥಿಗಳು 224 ಕ್ಷೇತ್ರದ ಜಿಲ್ಲಾ ಘಟಕಗಳಿಂದ ಈ ಒಂದು ಮನೆ ಮನೆಗೆ ಪಂಚರತ್ನ ಅಂತಕಂತ ಕರಪತ್ರಗಳನ್ನು ಹಂಚತಕ್ಕಂತದ್ದು ಮತ್ತು ಪ್ರತಿ ಹಳ್ಳಿಯಲ್ಲಿ ಕನಿಷ್ಠ ಪಕ್ಷದ ಒಂದು 100 ಅಭಿಮಾನಿಗಳನ್ನು ಗುರುತಿಸಿ ನಮ್ಮ ಪಕ್ಷದ ಸಿಂಬಲ್ಗಳನ್ನು ಅವರ ಮನೆಯ ಮುಂದೆ ಇವತ್ತು ಬರೆಯತಕ್ಕಂಥದ್ದಕ್ಕೂ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಮತ್ತು ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಬೇಕು ಅಂತ ಇರತಕ್ಕಂಥವರು ಅಭ್ಯರ್ಥಿಗಳು ಘೋಷಣೆ ಆಗಿರತಕ್ಕಂಥವರು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಾದಯಾತ್ರೆಯ ಮುಖಾಂತರ ಮುಂದಿನ 2.5 ತಿಂಗಳು ಗ್ರಾಮ ವಾಸ್ತವ್ಯಗಳನ್ನು ಆಯಾ ಕ್ಷೇತ್ರದಲ್ಲೇ ಆಯಾ ಹಳ್ಳಿಗಳಲ್ಲೇ ಕನಿಷ್ಠ ವಾರದಲ್ಲಿ 3 ದಿನವಾದರೂ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಇವತ್ತಿನ ಸಭೆಯಲ್ಲಿ ಮಾಡಿದ್ದೇವೆ ಮುಂದಿನ 2.5-3 ತಿಂಗಳು ನಿರಂತರವಾಗಿ ಜನರ ಸಮೀಪಕ್ಕೆ ನಮ್ಮ ಪಕ್ಷವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನಿರ್ಧಾರಗಳು ಇವತ್ತಿನ ಸಭೆಯಲ್ಲಿ ಇಬ್ರಾಹಿಂ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಇನ್ನು ಹಲವಾರು ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಿದೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡತಕ್ಕಂಥದ್ದಕ್ಕೆ ಅದೇನು ಓಪನ್ ಆಗಿ ಮಾತನಾಡಬೇಕಾದಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಪಕ್ಷಕ್ಕೆ ನಮ್ಮ ಚಿತ್ತಾಪುರದ ನಮ್ಮ ಸುಭಾಷ್ ರಘು ಸುಭಾಷ್ ಅಂತಕ್ಕಂಥ ಅವರು ಸಿವಿಲ್ ಜಡ್ಜ್ ಆಗಿದ್ದಂಥವ್ರು ಸಿವಿಲ್ ಜಡ್ಜ್ ಆಗಿ ಕೆಲಸಕ್ಕೆ ಅವ್ರಿಗೆ ಇನ್ನೂ ಸುಮಾರು 25-30 ವರ್ಷಗಳ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶಗಳಿತ್ತು ಆದರೂ ಸಹ ಜನಸೇವೆ ಮಾಡಬೇಕು ಅಂತ ಹೇಳಿ ಇಬ್ರಾಹಿಂ ಸಾಹೇಬರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಸುಭಾಷ್ ಅಂತ ಹೇಳಿ ಅವರ ಹೆಸರೇನಿದೆ ಸುಭಾಷ್ ಚಂದ್ರ ರಾಥೋಡ್ ಅವರು ಇವತ್ತೇ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಚಿತ್ತಾಪುರದಲ್ಲಿ ಪಕ್ಷದ ಸಂಘಟನೆಗೆ ಸಂಪೂರ್ಣ ಸಮಯವನ್ನು ಮೀಸಲಿಡ್ತೇನೆ ಅಂತಕ್ಕಂಥ ತೀರ್ಮಾನ ಮಾಡಿ ಅವರ ಒಂದು ಸಿವಿಲ್ ಜಡ್ಜ್ ಉದ್ಯೋಗ ಏನಿತ್ತು ಅದಕ್ಕೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಅಕ್ಸೆಪ್ಟ್ ಆಗಿದೆ ಈಗಾಗಲೇ ಇವತ್ತು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲೇ ಹೈದರಾಬಾದ್ ನಮ್ಮ ಕಲ್ಯಾಣ ಕರ್ನಾಟಕ ಯಾಕೆ ನನಗೆ ಹೈದರಾಬಾದ್ ಕರ್ನಾಟಕ ಅಂತಲೇ ಬರುತ್ತೆ ಯಾಕೆಂದರೆ ಅವ್ರ ಪಾಪ ಕಲ್ಯಾಣ ಕರ್ನಾಟಕ ಅಂತ ಬಿ ಜೆ ಪಿ ಇಟ್ಟುಬಿಟ್ಟವ್ರೆ ಹೆಸರು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಕಲ್ಯಾಣ ಎಷ್ಟಾಗಿದೆ ಅಂತ ಆ ಜನಗಳದು ಹೈದರಾಬಾದ್ ಕರ್ನಾಟಕದ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಕನಿಷ್ಠ 40-45 ಸ್ಥಾನಗಳು ಈ ಬಾರಿ JDS ಪಕ್ಷದ ಮಡಲಿಗೆ ಜನತೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನನ್ನ ನಿರೀಕ್ಷೆ ಅಲ್ಲ ಇದು ಅಲ್ಲಿಯ ಮತದಾರರು ಅವರ ಮುಂದಿನ ಭವಿಷ್ಯಕ್ಕೆ ಇವತ್ತು JDS ಅನಿವಾರ್ಯ ಪಂಚರತ್ನ ಕಾರ್ಯಕ್ರಮಗಳು ಇವತ್ತು ಈ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಬದುಕಿಗೆ ಒಂದು ದೊಡ್ಡ ಮಟ್ಟದ ಬದಲಾವಣೆ ತರುತ್ತೆ ಅಂತಕ್ಕಂಥ ಒಂದು ಜನತೆಯಲ್ಲಿ ಒಂದು ಭಾವನೆಗಳು ಮೂಡಿದೆ
ಕನಿಷ್ಠ 45 ಸ್ಥಾನಗಳು ಉತ್ತರ ಕರ್ನಾಟಕದ ಭಾಗದಲ್ಲೇ ಈ ಬಾರಿ ಗೆಲ್ತೀನಿ ಅಂತಕಂತ ವಿಶ್ವಾಸ ಇದೆ ಅದಕ್ಕೆ ಕಾರಣ ಇವತ್ತು ಕುಷ್ಟಗಿ ಅಂತ ಕ್ಷೇತ್ರ ಬಳ್ಳಾರಿಯ ಸೊಂಡೂರು ಅಂತ ಕ್ಷೇತ್ರದಲ್ಲಿ ಬೆಳಗಿನ ಜಾವ 1 ಗಂಟೆವರೆಗೆ ಜನತೆಯ ಬೆಂಬಲ ಆ ಹಳ್ಳಿಗಳಲ್ಲಿ ಆ ತಾಯಂದ್ರು ರಾತ್ರಿ 1 ಗಂಟೆ ಆದರೂ ನಿದ್ದೆಗೆಟ್ಟು ನನ್ನನ್ನು ನೋಡಲೇಬೇಕು ಅಂತ ಹೇಳಿ ಆ ಭಾಗವಹಿಸತಕ್ಕಂತ ಸಭೆಗಳೇ ನೋಡಿದ್ದೇನೆ ಈಗಾಗಲೇ ಆ ಭಾಗದಲ್ಲಿ ಜನತೆ ತೀರ್ಮಾನ ಮಾಡಿದ್ದಾರೆ ಯಾವ ನನ್ನ ಸರ್ವೆ ರಿಪೋರ್ಟ್ಗಳು ಇಲ್ಲ ಕಾಂಗ್ರೆಸ್ ಬಿಜೆಪಿ ನಮ್ಮ ಬಗ್ಗೆ ಎಷ್ಟೇ ಲಘುವಾಗಿ ಮಾತಾಡಿದ್ರು ನನಗೆ ಅದರ ಬಗ್ಗೆ ಏನು ದೊಡ್ಡ ಒಂದು ಅವರಿಗೆ ಆದ್ಯತೆ ಕೊಡತಕ್ಕಂತದ್ದು ಅವಶ್ಯಕತೆ ಇಲ್ಲ ನಮ್ಮ ಗುರಿ ಏನಿದೆ ಆ ಗುರಿಯನ್ನು ಮುಟ್ಟಲಿಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಕನಿಷ್ಠ 40 ರಿಂದ 45 ಸ್ಥಾನಗಳು ಈ ಬಾರಿ ಪಡೆಯುತ್ತೇವೆ ಇಲ್ಲ ನವಗ್ರಹ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಅವರು ತಪ್ಪು ಹೇಳಿದ್ರು ಅವತ್ತು ಏನಂತದ್ದು ಏನು ಹೇಳವ್ರು ಹೇಳಿ ನಂದು ಪಂಚರತ್ನ ರಥಯಾತ್ರೆ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥ ಆ ವ್ಯಕ್ತಿಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಅವ್ರದ್ದು ಅದು ಎಂಥದ್ದು ಹೆಸರಿಡ್ತಾರಂತಲ್ಲ ಮಾಯಾಗ ಮಹಾಸಂಗಮಕ್ಕೆ ಎಂಥದಪ್ಪ ಹೆಸರು ಹಾಂ ಜನಸಂಕಲ್ಪ ಅಲ್ಲ ಇನ್ನೊಂದನೇ ಹೆಸರಿಡ್ತಾರೆ ವಿಜಯ ಸಂಕಲ್ಪ ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ ನಮ್ಮ ಪಕ್ಷದ ನಾಯಕರ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಹೋದರೆ ಆಗ ನಾನು ನವಗ್ರಹ ಅಂತ ಬದಲಾವಣೆ ಮಾಡೋಣ ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ ಸಿಡಿ ಸಂಕಲ್ಪ ಅಂತ ಅವ್ರ ಪಕ್ಷದ ಸಿಡಿಗಳವೆಲ್ಲ ಸ್ಟೇ ತಗೊಂಡಿರೋದು ಆ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಮಹಾ ಒಂದು ಸಂಗಮ ಮಾಡಲಿ ಮಾತಾಡ ಒಬ್ಬ ಕೇಂದ್ರದ ಮಂತ್ರಿಯಾಗಿ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೊಟ್ಟಂಥ ಕೊಡುಗೆ ಏನು ಕೇಳಲಿಕ್ಕೆ ಬಯಸ್ತೀನಿ ನನ್ನ ಪಂಚರತ್ನ ಕಾರ್ಯಕ್ರಮ ಇವತ್ತು ನಾನು ಕೊಡಬೇಕಾದ ಕಾರಣ ಇವತ್ತು ಪ್ರತಿನಿತ್ಯ ನನ್ನ ಮುಂದೆ ಬರ್ತಕ್ಕಂಥ ಆ ಬದುಕಿನ ಪ್ರಶ್ನೆ ಆ ಜನರ ನೋವನ್ನು ನಾನು ಪ್ರತಿನಿತ್ಯ ಆಲಿಸಿ ನಿಮ್ಮ ಮನೆ ಮುಂದೆ ಅವತರದವ್ರು ಯಾರೂ ಬರೋಲ್ಲ ಗೊತ್ತಿದೆ ನನಗೆ ನಿಮ್ಮ ಮನೆ ಮುಂದೆ ಬರೋರು ಯಾರು ಅಂತ ಹೇಳಿ ಅವರ ಕಷ್ಟಗಳಿಗೆ ಈ ಕಾರ್ಯಕ್ರಮ ರಚನೆ ಮಾಡಿದ್ದೇನೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಎಷ್ಟು ಲಘುವಾಗಿ ಮಾತಾಡಿದ್ರೆ ಜನತೆ ಅಷ್ಟು ನಿಮ್ಮ ಸ್ಥಾನಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಏನು ಇಟ್ಕೊಂಡಿದ್ದೀರಿ ನೀವು ನಿಮ್ಮಿಂದ ನಾವು ಯಾಕೆ ಬದುಕಬೇಕು ಅನ್ನೋದು ತಿಳ್ಕೋಬೇಕಾಗಿದೆಯಾ ಹೌದು ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಕುಟುಂಬದಲ್ಲಿ ಭಾಳ ಜನಕ್ಕೆ ಆಸೆ ಇರ್ತದೆ ಅದು ಆಸೆ ತಪ್ಪು ಅಂತ ಹೇಳಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಗಲಭೆಗಳು ಸಂಘರ್ಷಕ್ಕೆ ಎಡೆ ಮಾಡಿಕೊಡದೆ ಎಲ್ಲರ ಸುಗಮವಾದಂಥ ರೀತಿಯಲ್ಲೇ ಅಭ್ಯರ್ಥಿಗಳು ಆಯ್ಕೆ ಮಾಡ್ತೀನಿ ಪ್ರಹ್ಲಾದ್ ಜೋಶಿಯವರೇ ನಿಮ್ಮಿಂದ ಕಲಿಯಬೇಕಾಗಿಲ್ಲ ನೀವು ಕೇಂದ್ರದ ಮಂತ್ರಿಯಾಗಿ ನಿಮ್ಮ ತಮ್ಮಂದೋ ಅಣ್ಣಂದೋ ಯಾವುದೋ ಬ್ಯಾಂಕ್ನ ಅವ್ಯವಹಾರ ಮುಚ್ಕೊಂಡು ನಿಮ್ಮಂಥರಿಂದ ನಾನು ಕಲಿಬೇಕಾ ಎಲ್ಲ ಬ್ಯಾಂಕ್ನ ಫ್ರಾಡ್ ಮಾಡಿ ಅಂಥದಕ್ಕೆ ರಕ್ಷಣೆ ಕೊಟ್ಕೊಂಡು ಜೀವನ ಮಾಡ್ಕೊಂಡಿರೋರು ನೀವು ಅಂಥ ಕೆಲಸ ನಾವು ಮಾಡಿಲ್ಲ ಅದಕ್ಕೆ ನೀವು ನವಗ್ರಹ ಇಡೋಣ ಮೊದಲು ನಿಮ್ಮದನ್ನು ಇಟ್ಕೊಳ್ಳಿ ಸಿಡಿ ಗ್ರಹ ಅಂತೇಳಿ ಸಿಡಿ ಯಾತ್ರೆ ಅವರಿಗೆ ಅತ್ಯಂತ ಭಾಳ ಪ್ರಾಶಸ್ತ್ಯವಾದಂಥ ಹೆಸರು ಅವ್ರಿಗೆ ಅದು ಆ ಬಿ ಜೆ ಪಿಯವರಿಗೆ ಸಿಡಿ ಯಾತ್ರೆ ಅಂತ ಇಟ್ಕೊಳ್ಳೋದು ಸಿಡಿ ಯಾತ್ರೆ ಅವರಿಗೆ ತಡಲಿಕ್ಕೆ ಆಗ್ತಿಲ್ಲ ಜನಗಳ ಈಗ ಅವರು ತರೋದು ನೀವೇ ಹಲವಾರು ಕಡೆ ತೋರಿಸಿದ್ದೀರಿ ಕುರ್ಚಿ ಖಾಲಿ ಒಂದೇ ಅಲ್ಲ 500,000 ದುಡ್ಡು ಹಂಚಿ ತೋರಿಸಿದ್ದೀರಿ ನೀವುಗಳೇ ದುಡ್ಡು ಹಂಚಿ ದುಡ್ಡು ಕೊಟ್ಟು ಜನ ಕರ್ಕೊಂಬರಬೇಕು ನಮಗೆ ವಾಲಂಟಿಯರ್ ಆಗಿ ರಾತ್ರಿ 1 ಗಂಟೆ 2 ಗಂಟೆನಲ್ಲಿ ಬಹುಶಃ ಹಿಂದೆ ರಾಮಕೃಷ್ಣ ಹೆಗಡೆಯವರು ದೇವೇಗೌಡರು ಆಗ ಒಂದು 70, 77, 77ರಲ್ಲಿ ನಡೀತಿತ್ತಲ್ಲ ಅಂಥ ವಾತಾವರಣ ಇವತ್ತು ಜೆ ಡಿ ಎಸ್ ಪಕ್ಷದ ಪರವಾಗಿ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ ಸೊಪ್ಪಿನಿಂದ ಜನ ಬರ್ತಾ ಇದ್ದಾರೆ ಹಳ್ಳಿಯ ಹೆಣ್ಣುಮಕ್ಕಳು ಸಭೆಗೆ ಬಂದು ಹಾರೈಸ್ತಾ ಇದ್ದಾರೆ ಬುತ್ತಿ ಕೊಡ್ತಾ ಇದ್ದಾರೆ ಜನ
ಈ ಬಾರಿ ನಮ್ಮ ಅಭ್ಯರ್ಥಿಗಳು ಏನು ಶ್ರಮ ಪಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿಗಳ ಶ್ರಮ ಕಳೆದ ಹಿಂದಿನ 3-4 ಚುನಾವಣೆಗಳಿಗೆ ಹೋಲಿಕೆ ಮಾಡಿದಾಗ ಜನರ ಸಮೀಪದಲ್ಲಿ ಇದ್ದಾರೆ ಜನರ ವಿಶ್ವಾಸ ಗಳಿಸಿದ್ದಾರೆ ಅದರಿಂದ ಇವತ್ತು ನಮ್ಮ ಪಕ್ಷಕ್ಕೆ ಏನು ಜನಬೆಂಬಲ ವ್ಯಕ್ತ ಆಗ್ತಾ ಇದೆ ಅದು ಮತವಾಗಿ ಪರಿವರ್ತನೆ ಆಗತಕ್ಕಂತದ್ದು ಈ ಚುನಾವಣೆಯಲ್ಲಿ ಜನತೆ ಇವತ್ತು ರೂಪಿಸುತ್ತಾರೆ ನಿರೂಪಿಸುತ್ತಾರೆ ನಮ್ಮ ಅಭ್ಯರ್ಥಿಗಳು ಸಹ ಅಷ್ಟೇ ಶ್ರಮಪಟ್ಟು ಮತವನ್ನ ಪರಿವರ್ತನೆ ಮಾಡ್ಕೊಳ್ಳತಕ್ಕಂತದರಲ್ಲಿ ಯಶಸ್ಸು ಕಾಣುತ್ತಾರೆ ಕೆಲವು ಬದಲಾವಣೆ ಆಗಬಹುದು ಇವತ್ತಿನ ಸಭೆಯಲ್ಲಿ ಅದನ್ನು ಚರ್ಚೆ ಇಲ್ಲ ಇಲ್ಲಿ ಈಗ ಏನು 93 ಜನ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದೇವೆ ಅದರಲ್ಲಿ ಬಹುಶಃ ಒಂದು 6-7 ಇದರಲ್ಲಿ ಬದಲಾವಣೆಗಳು ಆಗಬಹುದು 6-7 ಬದಲಾವಣೆ ಆಗಬಹುದು ಅದು ಅದು ನೋಡ್ತೇವೆ ನನ್ನ ನಮ್ಮ ಸಕ್ರಿಯವಾಗಿ ಇಲ್ಲ ಅಂತ ಅಲ್ಲ ನಮ್ಮ ನಿರೀಕ್ಷೆಗಳಿಗೆ ನಾನು ಆ ನಮ್ಮ ನಿರೀಕ್ಷೆಗಳಿಗೆ ರೀಚ್ ಆಗಿದ್ದಾರೆ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ನನಗೆ ಸಮಾಧಾನ ಬಂದಿಲ್ಲ ಬಹುಶಃ ನೆನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಅವರು ಮಿಷನ್ 123 ಹೇಳವ್ರೆ ನೆನ್ನೆ ಯಾವುದೋ ಪತ್ರಿಕೆಯಲ್ಲಿ ಅವರು ಸಹ ಅದೇನೋ ಮಿಷನ್ 123 ಅಂತ ಹೇಳವ್ರೆ 140 ಅಂತ ಅವ್ರೇನು ಹೇಳ್ತಾರೆ ಆ 140ರಲ್ಲಿ ಆ ಈ ಕಡೆ ಒಂದಿದೆಯಲ್ಲ ಅದು ತೆಗೆದುಬಿಡಿ ಅಷ್ಟೇ ಅದ್ರ ಮೇಲೇನು ಬರಲ್ಲ ಗೊತ್ತಿದೆ ಅವ್ರ ಪರಿಸ್ಥಿತಿ ಆಮೇಲೆ ನೀವು ಹೇಳಿದ್ರಲ್ಲ 5-6 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಇವತ್ತು 7-8 ಜನ ಅಭ್ಯರ್ಥಿಗಳಿದ್ದಾರೆ ಕೆಲವು ಕ್ಷೇತ್ರದಲ್ಲಿ ಅವನ್ನ ಎಲ್ಲರನ್ನೂ ಮನವೊಲಿಸಿ ಇವತ್ತು ತೀರ್ಮಾನ ಮಾಡಬೇಕಾಗಿದೆ ಒಂದು 5-6 ಕ್ಷೇತ್ರದಲ್ಲಿ ಆ ಸಮಸ್ಯೆಗಳಿದೆ ಯಾರು ಜವರೇಗೌಡರು ನಮ್ಮ ಪಾರ್ಟಿಲಿದ್ದರ ಯಾವಾಗ ಈಗಿದ್ದರು ನಮ್ಮ ಪಾರ್ಟಿಲಿ ಅವ್ರು ಯಾವಾಗಲೋ ಇದ್ದಿದ್ದು ಅವರು ಯಾವಾಗಲೋ ಇದ್ದಿದ್ದು ಈಗಲ್ಲ ಯಾರು ಮಾಡಿ ಅಂತ ಹೇಳಿರೋದು ಯಾವ ಪಾರ್ಟಿಲಿಲ್ಲ ಕುಟುಂಬ ರಾಜಕಾರಣ ಪಟ್ಟಿ ಎಷ್ಟು ಕೊಡ್ಬೇಕು ಹೇಳಿ ನಿಮಗೆ ನಾನು ಅವ್ರ ನಮ್ಮ ಕುಟುಂಬದ ಮಕ್ಕಳಿಗೆ ಚುನಾವಣೆ ನಡೆಸಿ ಅಂತ ಹೇಳಿದೀವ ಚುನಾವಣೆ ನಡೆಸಿ ಅಂತ ಹೇಳಿದ್ದೀರಾ ಅವರು ಅದ್ಯಾವುದೋ ಹೆಸರು ಹೇಳಿದ್ರಲ್ಲ ಅವ್ರು ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರಿಗೆ ಹೇಳಿಕೆ ಕೊಟ್ರೆ ನಾನು ಹಿಡ್ಕೊಳಕಾಯ್ತು ಅದಕ್ಕೆ ಸೋನಿಯಾ ಗಾಂಧಿ ಮಕ್ಕಳಿಗೆ ಸೀತಾ ಮಾಡ್ತಿದ್ದಾರೆ ಅವರು ಎರಡನೇ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ ಬಹುಶಃ ಈ ವಾರದಲ್ಲಿ ಮಾಡ್ತೀನಿ ಅದು ಸಾಧ್ಯ ಆಗೋದಿಲ್ಲ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ನಾನೀಗಾಗಲೇ ಹಲವಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅನಿವಾರ್ಯತೆ ಇದ್ದಾಗ ನಮ್ಮ ಕುಟುಂಬದಿಂದ ಅಭ್ಯರ್ಥಿ ಮಾಡಿದ್ದೇವೆ ಅನಿವಾರ್ಯತೆ ಇದ್ದಾಗ ಪಕ್ಷ ಉಳಿಸ್ಲಿಕ್ಕೆ ಈಗ ನಾನು ಎರಡು ಕಡೆ ಯಾತಕ್ಕೆ ನಿಂತೆ ಚನ್ನಪಟ್ಟಣ ರಾಮನಗರ ಕಳೆದ ಬಾರಿ ಚನ್ನಪಟ್ಟಣದಲ್ಲಿ 25 ವರ್ಷದಿಂದ ನನ್ನ ಕಾರ್ಯಕರ್ತರು ಬಳಲಿದ್ದರು ನನ್ನ ಕಾರ್ಯಕರ್ತರು ನೋವಿನಲ್ಲಿದ್ದರು ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರಲೇ ಎರಡು ಕಡೆ ನಿಲ್ತಕ್ಕಂಥ ಧೈರ್ಯ ಮಾಡಿದೆ ಮಧುಗಿರಿನಲ್ಲಿ ಅನಿತಾ ಕುಮಾರಸ್ವಾಮಿ ನಿಂತಿದ್ದ ಕಾರಣ ಅವತ್ತು ವೀರಭದ್ರಯ್ಯನವರು ಈಗೇನು MLA ಇದ್ದಾರೆ ಅವರನ್ನು ಬೈ ಎಲೆಕ್ಷನಲ್ಲಿ ನಿಲ್ಲಿಸಬೇಕು ಅಂತ ಇದ್ದಿದ್ದು ನಾವು ದೇವೇಗೌಡರು ತೀರ್ಮಾನ ಮಾಡಿದರು ಅವರ ವಾಲಂಟರಿ ರಿಟೈರ್ಮೆಂಟನ್ನು ಸರ್ಕಾರ ಅಕ್ಸೆಪ್ಟ್ ಮಾಡಲಿಲ್ಲ ಕೊನೆ ಹಂತದಲ್ಲೇ ಇರಲಪ್ಪ ಅದು ಯಾರು ಕೊನೆ ಹಂತದಲ್ಲಿ ಅವತ್ತಲ್ಲಿ ಅಭ್ಯರ್ಥಿ ಇಲ್ಲ ಅಂತ ಹೇಳಿ ನಾವು ಅಂಥ ಕ್ಷೇತ್ರದಲ್ಲಿ ಹೋಗಿ ತಲೆ ಕೊಟ್ಟಿದ್ದೇವೆ ಇದು ಕುಟುಂಬ ರಾಜಕಾರಣದ ಪ್ರಶ್ನೆ ಅಲ್ಲ ಈ ಪಕ್ಷ ಉಳಿಸಬೇಕಾದಾಗ ತಲೆ ಕೊಟ್ಟಿದ್ದೇವೆ ಸೋತಿದ್ದೇವೆ ಗೆದ್ದಿದ್ದೇವೆ ಆದರೆ ಎಂದೂ ಸಹ ಸೋತಾಗ ಹುಬ್ಬಿಲ್ಲ ಸೋತಾಗ ಗೆದ್ದಾಗ ಹುಬ್ಬಿಲ್ಲ ಸೋತಾಗ ಕುಗ್ಗಿಲ್ಲ ಜನಗಳ ಮಧ್ಯದಲ್ಲಿ ಕೆಲಸ ಮಾಡಿದ್ದೇವೆ ಅದರಿಂದ ಇಲ್ಲಿ ಕುಟುಂಬದ ರಾಜಕಾರಣದ ಬಗ್ಗೆ
ಚರ್ಚೆ ಮಾಡತಕ್ಕಂತ ಯಾವ ನೈತಿಕತೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಇಲ್ಲ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡದೆ ವ್ಯರ್ಥ ನನ್ನ ಅಭಿಪ್ರಾಯ ಅದು ಮಾಧ್ಯಮದ ಚರ್ಚೆ ಪಕ್ಷದಲ್ಲಿ ಚರ್ಚೆಗೆ ಬಂದಿಲ್ಲ ಬಂದಿದೆ ಸರ್ ಇಲ್ಲ ಪಕ್ಷದಲ್ಲಿ ಚರ್ಚೆ ಇಲ್ಲ ಅದು ಮಾಧ್ಯಮದಲ್ಲಿ ಚರ್ಚೆ ಆಗ್ತದೆ ನೋಡ್ತಾ ಇದ್ದೀನಿ ಬ್ರದರ್ ನಮ್ಮ ಮಾಧ್ಯಮದ ಮಿತ್ರರು ನಮ್ಮ ಕುಟುಂಬದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ನಮ್ಮ ಕುಟುಂಬದ ಬಗ್ಗೆ ಹಾಸನದ ಅಭ್ಯರ್ಥಿ ವಿಷಯದಲ್ಲಿ ತಾವು ತೋರಿಸ್ತಾ ಇರತಕ್ಕಂಥ ಆಸಕ್ತಿ ಇವೆಲ್ಲ ನಾನು ನೋಡ್ತಾ ಇದ್ದೀನಿ ಧನ್ಯವಾದ ನಾಳೆ ಬೆಳಗ್ಗೆ ಹುಬ್ಬಳ್ಳಿಗೆ ನಾನೇ ಹೋಗ್ತಾ ಇದ್ದೀನಿ ದೇಶಪಾಂಡೆ ಜನ ಎಷ್ಟು ಜನ ನನ್ನ ಜೊತೆಗೆ ಸೇರ್ತಾರೆ ನಾಳೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಯಾವುದಿಲ್ಲ ಕೇರ್ ಯಾವುದು ಬ್ರದರ್ ಇನ್ನೂ ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ ಇಲ್ಲಿವರೆಗೆ ಮಾಧ್ಯಮಗಳಲ್ಲಿ ನನ್ನ ರಿಯಾಕ್ಷನ್ ಇರ್ಬೋದು ನಮ್ಮ ಕುಟುಂಬದ ಮಕ್ಕಳ ರಿಯಾಕ್ಷನ್ ಇರ್ಬೋದು ಅಷ್ಟೇ ಇನ್ನೂ ಇಲ್ಲಿವರೆಗೆ ಆಗಿರೋದು ಅದ್ರ ಮುಂದೆ ಇನ್ನೂ ಹೆಜ್ಜೆ ಇಟ್ಟಿಲ್ಲ ಹೆಜ್ಜೆ ಇಡಲಿಕ್ಕೆ ಸಮಯ ನನಗಿರಲಿಲ್ಲ ಸದ್ಯದಲ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕೂತು ಕುಟುಂಬದಲ್ಲಿ ಚರ್ಚೆ ಮಾಡ್ತೀವಿ ಆದರೆ ಒಂದು ಪದೇ ಪದೇ ಸನ್ಮಾನ್ಯ ದೇವೇಗೌಡರ ಹೆಸರನ್ನು ತರಬೇಡಿ ಕಾರಣ ಅವರು ಇವತ್ತು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ ನಾನು ಅವ್ರ ಮನಸ್ಸಿಗೆ ಆಘಾತ ಆಗಬಾರ್ದು ಅನ್ನೋದು ನನ್ನ ಮೊದಲನೇ ಒಂದು ಆದ್ಯತೆ ಇಟ್ಟುಕೊಂಡಿದ್ದೇನೆ ಏಕೆಂದರೆ ನನಗೆ ಅವರ ಆರೋಗ್ಯ ಅವರ ಮುಂದಿನ ಆಯುಷ್ನಲ್ಲಿ ಎಲ್ಲೂ ವ್ಯತ್ಯಾಸ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ದಯವಿಟ್ಟು ಈ ಟಿಕೆಟ್ ಹಂಚಿಕೆಯ ವಿಷಯದಲ್ಲಿ ಅವರ ಹೆಸರನ್ನ ನಮ್ಮ ಕುಟುಂಬದ ತೀರ್ಮಾನಗಳೇ ಇರ್ಬೋದು ಯಾವುದೇ ಇರ್ಬೋದು ಅವರ ಹೆಸರನ್ನ ಪದೇ ಪದೇ ಮಾಧ್ಯಮದಲ್ಲಿ ತರೋದು ಬೇಡ ನೋಡಿ ಅರ್ಕುಲಗೂಡಲ್ಲಿ ಈಗಾಗಲೇ ನಾನೇನು ಕದ್ದು ಮುಚ್ಚಿ ಏನು ಮಾತಾಡಲ್ಲ ಈಗ ಅವರು ಅರ್ಕುಲಗೂಡನೆಲ್ಲ ಏನೋ ಹೇಳಿಕೆ ಕೊಟ್ಟಿದ್ದು ನೋಡಿದ್ರೆ ನಮ್ಮ ಜೊತೆ ಯಾವುದೇ ಸಭೆಗಳಿಗೆ ಬಂದಿಲ್ಲ ಶಿವಲಿಂಗೇಗೌಡರಾಗಲಿ ಇಲ್ಲ ಅರ್ಕುಲಗೂಡು ರಾಮಸ್ವಾಮಿಯವರಾಗಲಿ ಇಲ್ಲಿಯವರೆಗೆ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಗಾಗಲಿ ಪಕ್ಷದ ಸಭೆಗಳನ್ನು ಕರೆದಾಗ ಬಂದಿಲ್ಲ ಅವರಿಬ್ಬರು ಈಗಾಗಲೇ ಎರಡು ವರ್ಷದಿಂದ ಸ್ವಲ್ಪ ದೂರನೇ ಇದ್ದಾರೆ ಈಗಾಗಲೇ ನಾನು ಎ ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ ಅರ್ಕುಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರನ್ನು ಕೂತು ಎರಡು ಮೂರು ಬಾರಿ ಚರ್ಚೆ ಮಾಡಿದ್ದೇವೆ ರೇವಣ್ಣ ಅವರು ಬಹುಶಃ ಮಾತನಾಡಿದ್ದಾರೆ ಸದ್ಯದಲ್ಲಿ ತೀರ್ಮಾನ ಮಾಡ್ತೀವಿ ಅರಸೀಕೆರೆಗೂ ಅಭ್ಯರ್ಥಿ ಟ್ರಾಫಿಕ್ ಜಾಮ್ ಆಗೋಯ್ತು ಅಲ್ಲ ಅರಸೀಕೆರೆ ಅಂತಲ್ಲ ಅರ್ಕುಲಗೂಡಿಂದ ಮಾತುಕತೆ ಆಗಿದೆ ಎ ಮಂಜು ಅವರು ಕ್ಲಿಯರ್ ಮಾಡ್ತೀವಿ ಮಾತುಕತೆ ಆಗಿದೆ ಮಾತುಕತೆ ಆಗಿದೆ ಬರಬಹುದು ಅವರನ್ನು ಆಯ್ತಾ ರಾಥೋಡ್.